ಬಿಗ್ ಬಾಸ್ ಮನೆಯಿಂದ ಆರಂಭವಾದ ಹುಲಿ ಉಗುರಿನ ಪ್ರಕರಣ ಇದೀಗ ಸ್ಯಾಂಡಲ್ವುಡ್ ನಟರು ಮತ್ತು ಸ್ವಾಮೀಜಿಗಳಿಗೆ ಕಂಟಕವಾಗಲು ಪ್ರಾರಂಭಿಸಿದೆ. ಈಗಾಗಲೇ ನಟ ದರ್ಶನ್, ಜಗ್ಗೇಶ್, ರಾಕ್ಲೈನ್ ಹಾಗೂ ನಿಖಿಲ್ ಕುಮಾರಸ್ವಾಮಿ ಮನೆಯಲ್ಲಿ ಅರಣ್ಯ ಅಧಿಕಾರಿಗಳು ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಇದರ ಬೆನ್ನಲ್ಲೇ ರುಂಡ ಸಮೇತ ಇರುವ ಹುಲಿ ಚರ್ಮದ ಮೇಲೆ ಕುಳಿತಿರುವ ವಿನಯ್ ಗುರುಜಿ ಫೋಟೋವೊಂದು ವೈರಲ್ ಆಗಿದೆ. ಹೌದು ಸ್ನೇಹಿತರೆ, ಹುಲಿ ಉಗುರಿನ ಪ್ರಕರಣದ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಸ್ಯಾಂಡಲ್ವುಡ್ ನ ನಟರ ಮನೆಯಲ್ಲಿ ಶೋಧ ಕಾರ್ಯ ನಡೆಯುತ್ತಿದೆ. ಇದೇ ವೇಳೆ ವಿನಯ್ ಗುರುಜಿ ತಲೆ ಸಮೇತ ಹುಲಿ ಚರ್ಮವನ್ನು ಹೊಂದಿದ್ದು ತನಿಖೆ ಮಾಡುವಂತೆ ನೆಟ್ಟಿಗರು ಪಟ್ಟು ಹಿಡಿದಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ವಿನಯ್ ಗುರುಜಿಯನ್ನು ಬಂಧಿಸಲು ಸಾಧ್ಯವಿಲ್ಲ. ಕಾರಣ ಏನಪ್ಪಾ ಅಂದ್ರೆ, ವಿನಯ್ ಗುರುಜಿಯವರ ಬಳಿ ಇರುವ ಹುಲಿ ಚರ್ಮವನ್ನ ಶಿವಮೊಗ್ಗ ಮೂಲದ ಅಮರೇಂದ್ರ ಕಿರೀಟಿ ಎನ್ನುವವರು ಕಳೆದ 2 ವರ್ಷದ ಹಿಂದೆ ಅವರಿಗೆ ಉಡುಗೊರೆಯಾಗಿ ನೀಡಿದ್ರು. ಅಲ್ಲದೆ ಈ ಕುರಿತು ಅರಣ್ಯಾಧಿಕಾರಿಗಳಿಂದ ಅನುಮತಿಯನ್ನು ಸಹ ಪಡೆದಿದ್ರು. ಆದರೆ 2022ರಲ್ಲಿ ಈ ಹುಲಿ ಚರ್ಮವನ್ನ ಅರಣ್ಯ ಇಲಾಖೆಗೆ ಹಿಂತಿರುಗಿಸಲಾಗಿದೆ. ಅಲ್ಲದೆ ಅಮರೇಂದ್ರ ಕಿರೀಟಿ ಅವರ ತಂದೆ ಕಾಲದಿಂದಲೂ ಹುಲಿ ಚರ್ಮ ಅವರ ಮನೆಯಲ್ಲಿದೆ. 1975ರಲ್ಲಿ ಅರಣ್ಯ ಇಲಾಖೆಯಿಂದ ಚರ್ಮ ಬಳಕೆಗೆ ಅಮರೇಂದ್ರ ಕಿರೀಟಿ ಅನುಮತಿ ಪಡೆದಿದ್ದರಂತೆ.